ಸಂಘಟಕರಾದ ಶ್ರೀ ಪಿ ದಯಾನಂದ ಕಾಮತ್, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀ ದೇವದಾಸ ಹೆಬ್ಬಾರ್, ಪಾಲನಾ ಮಂಡಳಿಯ ಉಪಾಧ್ಯಕ್ಷರಾದ ಶ್ರೀ ಹೆನ್ರಿ ಫೆರ್ನಾಂಡಿಸ್, ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಮೀರಾ ಲೋಬೋ ಇವರನ್ನೆಲ್ಲ ಕರೆದುಕೊಂಡು ನಮ್ಮ ನೆಚ್ಚಿನ ಪ್ರಾಂಶುಪಾಲರಾದ ವಂದನೀಯ ಪೌಲ್ ಸಿಕ್ವೇರಾ, ಹಾಗೆಯೇ ಸುವರ್ಣ ಮಹೋತ್ಸವ ಸಮಿತಿಯ ಕಾರ್ಯದರ್ಶಿ ಶ್ರೀಮತಿ ಹಿಲ್ಡಾ ಅರಾನ್ನ, ವಿದ್ಯಾರ್ಥಿ ನಾಯಕರಾದ ರಂಜನ್ ಕುಮಾರ್ ಮತ್ತು ಪ್ರವೀಣ್ ಕುಲಾಲ್ ಇವರು ವೇದಿಕೆಗೆ ಬಂದು ಆಸನ ಸ್ವೀಕರಿಸಬೇಕು ಅಂತ ನಮ್ರತೆಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ಗಣ್ಯರೇ ಆಸೀನರಾಗಿ, ಈಗ ಈ ಸಮಾರಂಭಕ್ಕೆ ನಮ್ಮ ಆಮಂತ್ರಣದ ಮೇರೆಗೆ ಆಗಮಿಸಿರುವ ಎಲ್ಲರನ್ನೂ ಪ್ರೀತಿಪೂರ್ವಕವಾಗಿ ತಮ್ಮ ಸವಿ ನುಡಿಗಳಿಂದ ಸ್ವಾಗತಿಸಲಿದ್ದಾರೆ ನಮ್ಮ ಸಂಸ್ಥೆಯ ಸಂಚಾಲಕರಾದ ವಂದನೀಯ ಗುರು ಜಾಸ್ವಿ ಫೆರ್ನಾಂಡಿಸ್. ಸಂತ ಲಾರೆನ್ಸ್ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಸುವರ್ಣ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಇಂದು ನಾವು ಗುರುವಂದನಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ನಮ್ಮ ಆಮಂತ್ರಣಕ್ಕೆ ಸ್ಪಂದಿಸಿ ಆಗಮಿಸಿರುವ ತಮ್ಮೆಲ್ಲರನ್ನು ಸ್ವಾಗತಿಸಲು ಸಂತೋಷ ಪಡುತ್ತಿದ್ದೇನೆ. ಪ್ರಪ್ರಥಮವಾಗಿ ಈ ಸಮಾರಂಭದ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸುವ ರೆವರೆಂಡ್ ಡಾಕ್ಟರ್ ಬ್ಯಾಪ್ಟಿಸ್ಟ್ ಮೆನೇಜರ್ಸ್, ಇವರು ಉಡುಪಿ ಜಿಲ್ಲೆಯ ಬಿಷಪ್ಪರ ಪ್ರತಿನಿಧಿ. ಇವರನ್ನು ನಾವು ಎಪಿಸ್ಕೋಪಲ್ ವಿಕರ್ ಎಂದು ಕರೆಯುತ್ತೇವೆ. ಇವರು ಹತ್ತಿರದ ಶುರುವದಲ್ಲಿ ಜುಲೈ 28ರಂದು 1948ರಲ್ಲಿ ಜನಿಸಿ ಅಲ್ಲೇ ಶಿಕ್ಷಣವನ್ನು ಮುಗಿಸಿ ನಂತರ ಧರ್ಮಗುರುವಿನ ಶಿಕ್ಷಣವನ್ನು ಮಂಗಳೂರು ಸಂತ ಜೋಸೆಫರ ಸೆಮಿನರಿಯಲ್ಲಿ ಹಾಗೂ ಬೆಂಗಳೂರಿನ ಸಂತ ಪೀಟರ್ ಸೆಮಿನರಿಯಲ್ಲಿ ಮುಗಿಸಿ 1974ರಂದು ಗುರುದೀಕ್ಷೆಯನ್ನು ಪಡೆದರು. ಉನ್ನತ ಶಿಕ್ಷಣಕ್ಕಾಗಿ ಅವರನ್ನು ರೋಮಿಗೆ ಕಳುಹಿಸಿದರು. ಅಲ್ಲಿ ಅವರು ನೈತಿಕ ಶಿಕ್ಷಣದಲ್ಲಿ PhD ಪಡೆದು ಸೈಂಟ್ ಪೀಟರ್ಸ್ ಸೆಮಿನರಿಯಲ್ಲಿ ಪ್ರಾಧ್ಯಾಪಕರಾಗಿ ಹಲವು ವರ್ಷಗಳ ಸೇವೆ ಸಲ್ಲಿಸಿ ಅಲ್ಲಿಂದ ವರ್ಗಾವಣೆಗೊಂಡು ಸಂತ ಜೋಸೆಫರ ಸೆಮಿನರಿಗೆ ಬಂದು ಅಲ್ಲಿ ಪ್ರಾಚಾರ್ಯರಾಗಿ ಹಾಗೂ ತದನಂತರ ಫಾದರ್ ಮುಲ್ಲಸ್ ಆಸ್ಪತ್ರೆಯ ನಿರ್ದೇಶಕರಾಗಿ ಅಲ್ಲಿ ಆಸ್ಪತ್ರೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅವರು ದುಡಿದಿದ್ದಾರೆ ಹಾಗೂ ಮೆಡಿಕಲ್ ಕಾಲೇಜನ್ನು ಆರಂಭಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ವಂದನೀಯರಿಗೆ. ಸುವರ್ಣ ಮಹೋತ್ಸವ ಆಚರಣಾ ಸಮಿತಿಯ ಪರವಾಗಿ ಹಾಗೂ ಇಲ್ಲಿ ನೆರೆದ ಸರ್ವರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಸನ್ಮಾನಿತರ ಪರವಾಗಿ ಅನಿಸಿಕೆಗಳನ್ನು ನಮಗೆ ತಿಳಿಯಪಡಿಸಲು ನಮ್ಮ ಹಿಂದಿನ ಸಂಚಾಲಕರಾದ ವಂದನೀಯ ಡಾಕ್ಟರ್ ವಲೇರಿಯನ್ ಡಿಸೋಜಾ ಹಾಗೂ ಶ್ರೀ ಪಿಡಿ ಕಾಮತ್ ನಿವೃತ್ತ ಉಪನ್ಯಾಸಕರು ಇಲ್ಲಿದ್ದಾರೆ. ವಂದನೀಯ ಡಾಕ್ಟರ್ ವಲೇರಿಯನ್ ಡಿಸೋಜಾ ಇವರು ದಿನಾಂಕ 15 ಅಕ್ಟೋಬರ್ 1932ರಂದು ಬಂಟ್ವಾಳದಲ್ಲಿ ಜನಿಸಿದರು. ಇವರು ದಿನಾಂಕ 5/12/1959ರಂದು ಗುರುದೀಕ್ಷೆ ಪಡೆದು ನಮ್ಮ ಮಂಗಳೂರು ಧರ್ಮ ಪ್ರಾಂತ್ಯದ ಹಲವಾರು ಇಗರ್ಜಿಗಳಲ್ಲಿ ಸಹಾಯಕ ಧರ್ಮಗುರುಗಳಾಗಿ ಹಾಗೂ ಧರ್ಮಗುರುಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ಜಾಣತನವನ್ನು ನೋಡಿ ಇವರನ್ನು ಉನ್ನತ ಶಿಕ್ಷಣಕ್ಕಾಗಿ ರೋಮಿಗೆ ಕಳುಹಿಸಿದರು. ಇಲ್ಲಿ ಇವರು ಕ್ಯಾನನ್ ಲಾ ಇದರಲ್ಲಿ ಡಾಕ್ಟರೇಟ್ ಪದವಿ ಪಡೆದರು. ಇವರನ್ನು ಮೂಡು ಬೆಳೆಯ ಆಧುನಿಕ ಶಿಲ್ಪಿ ಎಂದು ಕರೆಯುತ್ತಾರೆ. ನಮ್ಮ ಸಂಸ್ಥೆಯ ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ವಿಭಾಗದ ಸ್ಥಾಪಕರಾಗಿ ಸಂಸ್ಥೆಯನ್ನು ಉತ್ತುಂಗಕ್ಕೆ ಏರಿಸಿದ ಮಹನೀಯರು. ಪ್ರಸ್ತುತ ಇವರು ನಿವೃತ್ತಿ ಗುರುಗಳ ಮನೆಯಲ್ಲಿ ತಮ್ಮ ನಿವೃತ್ತಿ ಜೀವನವನ್ನು ನಡೆಸುತ್ತಿದ್ದಾರೆ. ಇವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಪಿ ಡಿ ಕಾಮತ್ ನಮ್ಮ ವಿದ್ಯಾಸಂಸ್ಥೆಯ ನಿವೃತ್ತ ಉಪನ್ಯಾಸಕರು.
ಇವರ ಜನನವು ದಿನಾಂಕ 15/3/1945 ನಮ್ಮ ಹತ್ತಿರದ ಪಟ್ಲದಲ್ಲಿ ಆಯಿತು. ಇವರ ಪ್ರಾಥಮಿಕ ಶಿಕ್ಷಣವನ್ನು ಪಟ್ಲದಲ್ಲಿ ಮುಗಿಸಿ ಪ್ರೌಢ ಶಿಕ್ಷಣವನ್ನು ಸರ್ಕಾರಿ ಪ್ರೌಢಶಾಲೆ ಹಿರಿಯಡ್ಕದಲ್ಲಿ ಮುಗಿಸಿ PUC ಮತ್ತು ಪದವಿ ಶಿಕ್ಷಣವನ್ನು MGM ಕಾಲೇಜು ಉಡುಪಿಯಲ್ಲಿ ಮುಗಿಸಿ 2/6/1965 ಇದೇ ಸಂಸ್ಥೆಯ ಶಿಕ್ಷಕರಾಗಿ ಸೇವೆಗೆ ಸೇರಿದರು. ಸರ್ಕಾರಿ ಕಾಲೇಜು ಮಂಗಳೂರಿನಲ್ಲಿ BEd ಮಾಡಿದರು. ಧಾರವಾಡ ಮಹಾವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು 1973 ಮುಗಿಸಿರುತ್ತಾರೆ. 1981 ನಮ್ಮ ಈ ಪದವಿ ಪೂರ್ವ ಕಾಲೇಜಿನಲ್ಲಿ ರಾಜ್ಯಶಾಸ್ತ್ರ ಉಪನ್ಯಾಸಕರಾಗಿ ಬಡ್ತಿ ಪಡೆದು 31 March 2003 38 ವರ್ಷಗಳ ಸೇವೆ ಸಲ್ಲಿಸಿ ವಯೋವೃತ್ತಿ ಹೊಂದಿ ನಿವೃತ್ತಿ ಹೊಂದಿದರು. ಇವರ ಶ್ರೀಮತಿಯಾದ ಶ್ರೀಮತಿ ಸರೋಜಿನಿ ಕಾಮತ್ ಇದೇ ಸಂಸ್ಥೆಯಲ್ಲಿ ಪದವೀಧರ ಸಹಾಯಕಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ಇವರಿಗೆ 3 ಮಕ್ಕಳಿದ್ದು 3 ಮಕ್ಕಳು ಕೂಡ ಉನ್ನತ ಹುದ್ದೆಯಲ್ಲಿರುತ್ತಾರೆ. ಇವರಿಗೆ ಈ ಸುವರ್ಣ ಮಹೋತ್ಸವ ಆಚರಣಾ ಸಮಿತಿಯ ಪರವಾಗಿ ಹಾಗೂ ಇಲ್ಲಿ ನೆರೆದ ಸರ್ವರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಗೌರವ ಅತಿಥಿಗಳಾಗಿ ಬಂದಿರುವ ಡಾಕ್ಟರ್ BM ಹೆಗ್ಡೆ, ಇವರು ದಿನಾಂಕ 15/10/1950 ಜನಿಸಿದರು. ಇವರು ದಿವಂಗತ MV ಹೆಗ್ಡೆ ಇವರ ಸುಪುತ್ರರಾಗಿದ್ದು ಇವರ ಪದವಿ ಶಿಕ್ಷಣವನ್ನು ಡಾಕ್ಟರ್ AV ಬಾಳಿಗ ಕಾಲೇಜು ಇಲ್ಲಿ ಮುಗಿಸಿ ಸ್ನಾತಕೋತ್ತರ ಪದವಿಯನ್ನು ಕರ್ನಾಟಕ ಮಹಾವಿದ್ಯಾಲಯ ಧಾರವಾಡದಲ್ಲಿ ಮಾಡಿರುತ್ತಾರೆ. ಇವರು ಪ್ರಸ್ತುತ ಉಡುಪಿಯ ಪೂರ್ಣ ಪ್ರಜ್ಞಾ ಕಾಲೇಜಿನಲ್ಲಿ ಅರ್ಥಶಾಸ್ತ್ರ ಪ್ರೊಫೆಸರ್ ಹಾಗೂ ಅರ್ಥಶಾಸ್ತ್ರದ ಮುಖ್ಯಸ್ಥರಾಗಿರುತ್ತಾರೆ. ಇವರು ಮಂಗಳೂರು ವಿಶ್ವವಿದ್ಯಾಲಯದ ಹಲವಾರು ಸಮಿತಿಗಳಲ್ಲಿ ಸದಸ್ಯರಾಗಿರುತ್ತಾರೆ. ಇವರು ಭಾರತದಲ್ಲಿ ಅನೇಕ ಸೆಮಿನಾರ್ಗಳಲ್ಲಿ ಭಾಗವಹಿಸಿರುತ್ತಾರೆ. ಇವರಿಗೆ ಅನೇಕ ರಾಷ್ಟ್ರೀಯ ಪ್ರಶಸ್ತಿಗಳು ಸಿಕ್ಕಿರುತ್ತವೆ. ಇವರು ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿರುತ್ತಾರೆ. ಇವರು 34 ವರ್ಷಗಳ ಸೇವೆ ಸಲ್ಲಿಸಿರುತ್ತಾರೆ. ತಮ್ಮನ್ನು ಈ ಸಭಾ ಕಾರ್ಯಕ್ರಮಕ್ಕೆ ಆಡಳಿತ ಮಂಡಳಿಯ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಬಯಸುತ್ತೇನೆ. ಗೌರವ ಅತಿಥಿಗಳಾಗಿ ಬಂದಿರುವ ಇನ್ನೊಬ್ಬರು ಶ್ರೀ ಆಲ್ಬನ್ ರೊಡ್ರಿಗಸ್. ಇವರು ದಿನಾಂಕ 4/10/1936 ಶಿರ್ವದಲ್ಲಿ ಜನಿಸಿದರು. ಇವರು ದಿವಂಗತ ಮತಾಯಸ್ ರೊಡ್ರಿಗಸ್ ಹಾಗೂ ಸುಬೀನಾ ರೊಡ್ರಿಗಸ್ ಇವರ 10 ಮಂದಿ ಮಕ್ಕಳಲ್ಲಿ ಇವರು ಎರಡನೆಯವರು. ಇವರ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವು ಸಂತ ಮೇರಿ ಪ್ರೌಢಶಾಲೆಯಲ್ಲಿ ಇವರು ಪಡೆದರು. ಪದವಿ ಪೂರ್ವ ಶಿಕ್ಷಣ ಮತ್ತು ಪದವಿ ಶಿಕ್ಷಣವನ್ನು ಸಂತ ಅಲೋಶಿಯಸ್ ಕಾಲೇಜು ಮಂಗಳೂರಿನಲ್ಲಿ ಪಡೆದಿರುತ್ತಾರೆ. ಸ್ನಾತಕೋತ್ತರ ಪದವಿಯನ್ನು ಪೂನಾ ಮಹಾವಿಶ್ವವಿದ್ಯಾನಿಲಯದಲ್ಲಿ ಪಡೆದು ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ಶಿರ್ವ ಸಂತ ಮೇರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪದವೀಧರ ಸಹಾಯಕ ಉಪನ್ಯಾಸಕರಾಗಿ ಮತ್ತು ಅದೇ ಸಂಸ್ಥೆಯಲ್ಲಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುತ್ತಾರೆ. ಇವರ ಪತ್ನಿ ಕೂಡ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುತ್ತಾರೆ. ಇವರಿಗೆ 2 ಹೆಣ್ಣು ಮಕ್ಕಳು, 2 ಮಕ್ಕಳು ವೈದ್ಯಕೀಯ ಶಿಕ್ಷಣ ಪಡೆದು ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರಸ್ತುತ ಶ್ರೀ ಆಲ್ಬನ್ ರೊಡ್ರಿಗಸ್ ಅವರು ಪ್ರಾಚಾರ್ಯರಾಗಿ ದಂಡತೀರ್ಥ ಪದವಿ ಪೂರ್ವ ಕಾಲೇಜು ಕಾಪು ಇಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ತಮ್ಮನ್ನು ಈ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಡಾಕ್ಟರ್ HB ಶೆಟ್ಟಿ ನಮ್ಮ ಇನ್ನೋರ್ವ ಗೌರವ ಅತಿಥಿಗಳಾಗಿ ಬಂದಿರುವಾಗ ಡಾಕ್ಟರ್ HB ಶೆಟ್ಟಿಯವರು ಮೂಡುಬೆಳೆಯ ಜನಪ್ರಿಯ ವೈದ್ಯರು. ಡಾಕ್ಟರ್ HB ಶೆಟ್ಟಿಯವರು ವೈದ್ಯಕೀಯ ಮಾತ್ರವಲ್ಲದೆ ಧಾರ್ಮಿಕ, ಸಾಮಾಜಿಕ, ರಾಜಕೀಯ ಈ ವಿಷಯಗಳಲ್ಲಿ